कैमरा रोलिंग एक्शन। प्रपंचद शक्तिशाली माध्यमगळल्ली नम्म सिनेमा कूड ओंदु नम्म हेम्मेय कर्नाटकद प्रतिभेयाद जयंत कायकिणी अवरु ओंदु कालदल्ली रूपतारदल्ली ओंदु टूरिंग टाकीस अंत ओंदु अंकण बरीता इद्दिद्रु अदरल्ली अवरु ओंदु कडे हेळ्तारे अंद्रे दीवार सिनेमाद श्रेष्ठ ओंदु डैलाग् इदे अल्ल मेरे पास गाडी है बंगला है पैसा है तुम्हारे पास क्या है मेरे पास मा है अदन्ने अवरु मेरे पास सिनेमा है अंत माडिद्दिद्रु इदु ननगू कूड ಎಷ್ಟೋ ಜಾಗಗಳಲ್ಲಿ ನನಗೂ ಕೂಡ ಇದೊಂದು ನನ್ನ ಡೈಲಾಗ್ ಅಂತ ನನಗನ್ಸಿದೆ ಮೇರೆ ಪಾಸ್ ಸಿನಿಮಾ ಹೇ ನಮಗೆ ಎಷ್ಟೋ ವಿಷಯಗಳನ್ನು ಪುಸ್ತಕದಂತೆ ಸಿನಿಮಾಗಳು ಕೂಡ ಹೇಳ್ಕೊಡ್ತವೆ ಆಮೇಲೆ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಬದುಕಿನ ಕೆಲ ಸಂಕೀರ್ಣ ಘಟ್ಟಗಳಲ್ಲಿ ನಮಗೆ ಸಿನಿಮಾವೇ ನಮಗೊಂದು ಗೈಡ್ ಕೂಡ ಆಗಿರ್ತದೆ ನನಗೆ ವೈಯಕ್ತಿಕವಾಗಿ ನಾನು ಒಬ್ಬನೇ ಕೂತ್ಕೊಂಡು ಸಿನಿಮಾ ನೋಡಲಿಕ್ಕೆ ಇಷ್ಟಪಡ್ತೇನೆ ಹೆಚ್ಚಾಗಿ ಅಂದರೆ ಫ್ರೆಂಡ್ಸ್ ಇದ್ದಾಗ ಅದೊಂದು ಕತೆ ಬೇರೆ ಅವರೊಟ್ಟಿಗೆ ಒಂದು ಕಂಪನಿ ಕೊಡಲಿಕ್ಕೋಸ್ಕರ ನಾನು ಹೋದರೂ ಕೂಡ ಯಾರೂ ಇಲ್ದಿದ್ದಾಗ ನಾನು ಒಬ್ಬನೇ ಯಾವತ್ತೂ ನಾನು ಸಿನಿಮಾಗಳಿಗೆ ಹೋಗಲಿಕ್ಕೆ ನಾನು ರೆಡಿ ನಾನು ಒಬ್ಬನೇ ಹೋಗ್ತೇನೆ ಆಮೇಲೆ ಮುಖ್ಯವಾಗಿ ನಾನು ಮೇಯ್ನ್ ನಾನಿನ್ನೂ ಅದೇ ಸಿನಿಮಾದ ವಿಷಯದಲ್ಲಿ ನಾನಿನ್ನೂ ತುಂಬ ಮೆಚೂರ್ಡ್ ಆಡಿಯನ್ಸ್ ಆಗದೇ ಇರೋದ್ರಿಂದ ನಾನು ಫಸ್ಟ್ ಆಫ್ ಆಲ್ ನಾನು ಕೂಡ ಕತೆ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೇನೆ ಆದರೆ ನಮ್ಮ ಶ್ರೇಷ್ಠ ನಿರ್ದೇಶಕರು ಗಿರೀಶ್ ಕಾಸರವಳ್ಳಿ ಅವರು ಒಂದು ಕಡೆ ಹೇಳ್ತಾರೆ ಸಿನಿಮಾ ಅನ್ನೋದು ಕೂಡ ಒಂದು ಕಾರ್ ಡ್ರೈವಿಂಗ್ ಇದ್ದ ಹಾಗೆ ಹೇಳಿ ಅಂದರೆ ನೀವು ಬರೀ ನಾನು ಬ್ರೇಕ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೇನೆ ಕ್ಲಚ್ ಮೇಲೆ ಮಾತ್ರ ಆಕ್ಸಲೇಟರ್ ಮೇಲೆ ಮಾತ್ರ ಅಂತ ಹೇಳಿದ್ರೆ ಆಗೋದಿಲ್ಲ ಸಿನಿಮಾ ಅಂದಾಗ ನಾವು ಎಲ್ಲವನ್ನೂ ಅದರೊಟ್ಟಿಗೆ ಅದು ಕತೆ ನಟನೆ ಅದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲದಕ್ಕೂ ಗಮನ ಕೊಡಬೇಕಂತ ಅವರು ಒಂದು ಕಡೆ ಹೇಳಿದ್ದಾರೆ ಇವತ್ತಿಗೆ ನಮ್ಮ ಎಷ್ಟೋ ಸಾಹಿತ್ಯ ಕೃತಿಗಳು ಉಳ್ಕೊಂಡಿರೋದು ಸಿನಿಮಾಗಳಿಂದ ನಾನು ಅಂತ ನಾನು ಹೇಳ್ಬೋದು ಅಂದರೆ ಕೆಲ ಸಾಹಿತ್ಯ ಕೃತಿಗಳನ್ನು ಸಿನಿಮಾಗೆ ತಂದಿರೋದ್ರಿಂದ ಇವತ್ತು ಆ ಕೃತಿಯನ್ನು ಓದದೇ ಇರೋರು ಎಷ್ಟೋ ಜನ ಇರ್ಬೋದು ಆದರೆ ಆ ಸಿನಿಮಾಗಳನ್ನು ಆ ಕೃತಿ ಆಧಾರಿತ ಸಿನಿಮಾವನ್ನು ನೋಡಿರೋರು ಹೆಚ್ಚಿನವರು ಇರ್ಬೋದು ಆರ್ ಕೆ ನಾರಾಯಣ ಅವರ ದ ಗೈಡ್ ಓದದೇ ಇದ್ದವರು ಹಿಂದಿಯ ನಮ್ಮ ಇವರು ದಿಲೀಪ್ ಸಾರಿ ದೇವಾನಂದ್ ವೈದಾ ರೆಹಮಾನ್ ಅವರ ದ ಗೈಡ್ ಸಿನಿಮಾವನ್ನು ಎಷ್ಟೋ ಜನ ನೋಡಿರ್ಬೋದು ಆಮೇಲೆ ಇದೊಂದು ಏನು ಒಂದು ರೀತಿಯ ಕ್ರಾಂತಿ ಇದು ಅಂದರೆ ನಾವೀಗ ಹೇಳ್ಬೋದು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಮಾತನ್ನು ನಾನಿಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅವರು ಒಂದು ಕಡೆ ಹೇಳಿದರು ಅವರಿಗೂ ಕೂಡ ನಮ್ಮ ಶ್ರೇಷ್ಠ ಕನ್ನಡದ ನಿರ್ದೇಶಕರಾಗಿರುವಂಥ ಗಿರೀಶ್ ಕಾಸರವಳ್ಳಿ ಅವರ ಚಿತ್ರಗಳಲ್ಲಿ ಅಭಿನಯಿಸೋಕ್ಕೆ ಇಷ್ಟ ಇದ್ದಿತ್ತು ಆದರೆ ಅವರು ಒಂದು ಮಾತು ಹೇಳಿದಿದ್ರು ಜನಗಳು ನನ್ನ ಸಿನಿಮಾವನ್ನು ನೋಡಬೇಕು ಹೇಳಿ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ನಾನು ಸಿನಿಮಾ ಮಾಡಿದರೂ ಕೂಡ ಜನ ಆ ಸಿನಿಮಾ ನೋಡಲಿಕ್ಕೆ ಬರಬೇಕಂತ ಸೊ ಇದು ಡಿಸ್ಟ್ರಿಬ್ಯೂಟರ್ಸ್ ಅಥವಾ ಪ್ರೊಡ್ಯೂಸರ್ಸ್ಗಿಂತ ಅಂದರೆ ಅವ್ರಗಳಿಂದ ಆಗೋಕ್ಕಿಂತ ಮೊದಲು ನಮ್ಮ ಜನಗಳಿಂದ ಇದಾಗಬೇಕು ನಮ್ಮ ಸ್ವಲ್ಪ ಈ ಏನು ಒಂದು ರೀತಿ ನಮ್ಮ ನೋಡುವ ರೀತಿ ಅಂದರೆ ನಾವು ಬರೀ ಕಮರ್ಷಿಯಲ್ ಸಿನಿಮಾಗಳಿಗೆ ಮಾತ್ರ ವ್ಯಾಲ್ಯೂ ಕೊಡೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಆಮೇಲೆ ನಾನು ಇನ್ನೊಂದು ಅದಕ್ಕೆ ಸರಿಯಾಗಿ ನಾನು ಇನ್ನೊಂದು ಏನು ಹೇಳ್ತೇನೆ ಅಂದರೆ ಸ್ವಲ್ಪ ಈ ಎರಡನ್ನೂ ಆರ್ಟ್ ಸಿನಿಮಾ ಮತ್ತು ಕಮರ್ಷಿಯಲ್ ಸಿನಿಮಾವನ್ನು ಒಟ್ಟು ಹಾಕೊಂಡರೆ ಈ ಆಫ್ ಬೀಟ್ ಸಿನಿಮಾ ಅಥವಾ ಬ್ರಿಡ್ಜ್ ಸಿನಿಮಾಸ್ ಅಂತ ನಾವೇನು ಕರಿತೇವೋ ಸ್ವಲ್ಪ ಅದಕ್ಕೂ ಜಾಸ್ತಿ ಸ್ಕೋಪ್ ಕೊಟ್ಟರೆ ಒಳ್ಳೆಯದು ಆದ್ದರಿಂದ ಸ್ವಲ್ಪ ಅದು ಎಲ್ಲವೂ ಒಮ್ಮೆಲೆ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಆದ್ದರಿಂದ ಸ್ವಲ್ಪ ನಾವು ಈ ಹಂತದಲ್ಲಿ ಇದನ್ನು ಫಸ್ಟ್ ಮಾಡಿಕೊಂಡ್ರೆ ಮತ್ತೆ ನಿಧಾನಕ್ಕೆ ನಾವು ಜನಗಳನ್ನು ಸ್ವಲ್ಪ ಆರ್ಟ್ ಸಿನಿಮಾ ಕಡೆ ನಾವು ತರಬಹುದು ಅದಕ್ಕೆ ಮುಖ್ಯವಾಗಿ ಅದೇ ಹೌದು ನಾವು ಅಂತ ಒಂದು ಮಾರ್ಕೆಟಿಂಗು ಬೇಕು ಆಮೇಲೆ ನಮಗೆ ಥಿಯೇಟರ್ಸು ಸಿಗಬೇಕು ಥಿಯೇಟರ್ಸು ಸಿಕ್ಕಿದಾಗ ಜನಗಳು ಬರಬೇಕು ಜನಗಳು ಬೆಂಬಲ ಕೊಟ್ಟರೆ ಮತ್ತೆ ಪುನಃ ಅಂಥ ಸಿನಿಮಾಗಳು ಜಾಸ್ತಿ ಜಾಸ್ತಿ ನಾವು ಮಾಡ್ಬೋದು ಮತ್ತೆ ನಾನು ಎಟ್ ದ ಸೇಮ್ ಟೈಮ್ ನಾನು ನಮ್ಮ ಕೆಲವು ಸರ್ಕಾರಿ ಇಲಾಖೆಗಳು ಕೂಡ ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲಿ ವಾಣಿಜ್ಯ ಮಂಡಳಿ ಆಗಿರ್ಬೋದು ಅಥವಾ ಸಿನಿಮಾ ಕೆಲಸಗಳಿಗೆ ಸಂಬಂಧಪಟ್ಟ ಅಕಾಡೆಮಿ ಆಗಿರ್ಬೋದು ಇವುಗಳೆಲ್ಲ ಸ್ವಲ್ಪ ಈ ಕೆಲಸ ಇವರು ಸ್ವಲ್ಪ ಲೀಡರ್ಶಿಪ್ ತಗೊಂಡು ಒಂಚೂರು ಮಾಡಿದರೆ ಜನಗಳು ಖಂಡಿತ ಸಪೋರ್ಟ್ ಮಾಡ್ಬೋದು ಇದಕ್ಕೆಲ್ಲ